ನಮಸ್ಕಾರ, ಜಾಬ್ ಜಂಕ್ಷನ್ಗೆ ಸ್ವಾಗತ. ನಾವು ಕೆಲಸ ಮಾಡೋ ಕಡೆ ನಮ್ಮೊಂದಿಗೆ ಇನ್ನೂ ಹಲವಾರು ಜನ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡೋರು ದಿನನಿತ್ಯ ಏನಾದರೂ ಒಂದನ್ನ ಹೊಸದಾಗಿ ಕಲಿತಾನೆ ಇರಬೇಕಾಗತ್ತೆ. ನಮ್ಮೊಂದಿಗೆ ಕೆಲಸ ಮಾಡೋ ಪ್ರತಿಯೊಬ್ಬರೂ ನಮಗೊಂದು ರೀತಿಯ ಪಾಠ ಕಲಿಸ್ತಾರೆ. ಒಳ್ಳೇದೋ ಕೆಟ್ಟದ್ದೋ ಅಂತೂ ಇಂಥವರಿಂದ ಒಂದು ಪಾಠ ಕಲಿತೇವೆ. ಇಂಥವರಿಂದ ಪ್ರೇರಣೆ ಪಡೆದ ನಾವು ಇನ್ನೊಬ್ಬರಿಗೆ ಮಾದರಿಯಾಗುವಂತೆ ಕೆಲಸ ಮಾಡಿದ್ರೆ ಕಲಿತದ್ದಕ್ಕೆ ಮತ್ತು ಕಲಿಸಿದ್ದಕ್ಕೆ ಒಂದು ಬೆಲೆ ಸಿಗುತ್ತೆ. ಹಾ, ಇಲ್ಲಿ ಇನ್ನೊಂದು ಮಾತು, ನಮಗೆ ಸಾಧ್ಯ ಆದ್ರೆ ನಮ್ಮಿಂದ ಬೇರೆಯವರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ನೋಡ್ಕೊಳ್ಳೋಣ. ಆದ್ರೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡಿ ಸಂತೋಷ ಪಡುವಂತಹ ಮನಸ್ಥಿತಿ ನಮ್ಮದಾಗದಿರಲಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಂ ಶುರು ಮಾಡ್ತಿದ್ದೇನೆ. ನಾನು ರಜನಿ. ಈಗ ಇವತ್ತಿನ ಹೆಡ್ಲೈನ್ಸ್. ರಾಷ್ಟ್ರ ರಕ್ಷಣೆಗೆ ಇರಬೇಕು ಸರ್ವಸಜ್ಜಿತ ಸೇನಾಪಡೆಯ ಭದ್ರತೆ. ಆರ್ಮಿಲಿ ಕೆಲಸ ಮಾಡೋದ್ರಲ್ಲಿದೆ ಜೀವನದ ಸಾರ್ಥಕತೆ. ಇಂಡಿಯನ್ ನೇವಿ ಹುದ್ದೆಗಳಿಗಿದೆ ಪದವೀಧರರಿಗೆ ಆದ್ಯತೆ. ಸಾರ್ವಜನಿಕ ಸಂಚಾರಕ್ಕೆ ಭಾರತೀಯ ರೈಲ್ವೆ ಉತ್ತಮ ಸಾರಿಗೆ. ಕೈಯಲ್ಲೊಂದು ಕೆಲಸ ಇರಬೇಕು ಜೀವನ ನಿರ್ವಹಣೆಗೆ. ಮೆಡಿಕಲ್ ಬ್ಯಾಕ್ಗ್ರೌಂಡ್ ಅಭ್ಯರ್ಥಿಗಳು ಬೇಕು ನೈಋತ್ಯ ರೈಲ್ವೆಗೆ. ಉತ್ತಮ ಶಿಕ್ಷಣ ಕೊಡೋಕೆ ಇರಬೇಕು ಕಮಿಟೆಡ್ ಯೂನಿವರ್ಸಿಟಿ. ಉತ್ತರ ಕರ್ನಾಟಕದಲ್ಲಿ ಕೃಷಿ ಸಂಶೋಧನೆಗೆ ಶ್ರಮಿಸ್ತಾ ಇದೆ ಅಗ್ರಿ ಯೂನಿವರ್ಸಿಟಿ. ರಾಯಚೂರು ವಿವಿಯಲ್ಲಿದೆ ಜಾಬ್ ಆಪರ್ಚುನಿಟಿ. ನಮ್ಮ ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಯಲ್ಲಿ ಮೂರು ಪ್ರತ್ಯೇಕ ವ್ಯವಸ್ಥೆಗಳಿವೆ. ಇವುಗಳಲ್ಲಿ ಭೂಸೇನೆ, ವಾಯುಸೇನೆ ಮತ್ತು ನೌಕಾದಳ ಅಂತ ವಿಂಗಡಿಸಲಾಗಿದೆ. ರಕ್ಷಣಾ ಇಲಾಖೆ ಅಡಿಯಲ್ಲಿ ಬಂದ್ರೂ ನೇರವಾಗಿ ರಾಷ್ಟ್ರಪತಿಗಳ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಈ ರಕ್ಷಣಾ ಪಡೆಗಳಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋದೇ ಹೆಮ್ಮೆಯ ವಿಷಯ. ಪದವಿ ಪಡ್ಕೊಂಡಿದ್ದು ಸೇನೆ ಸೇರಬೇಕು ಅನ್ನುವ ಹಂಬಲ ಇರೋರಿಗೆ ಈಗ ಭಾರತೀಯ ನೌಕಾದಳಕ್ಕೆ ಸೇರ್ಕೊಳ್ಳೋಕೆ ಅವಕಾಶ ಬಂದಿದೆ. ಇದರ ಮಾಹಿತಿ ಇಲ್ಲಿ ಕೊಡ್ತಿದ್ದೇವೆ. ಇಂಡಿಯನ್ ನೇವಲ್ ಅಕಾಡೆಮಿ ಕೇರಳದ ಎಜಿಮಲಾದಲ್ಲಿ 2013 ಜೂನ್ ತಿಂಗಳಿಂದ ಆರಂಭವಾಗುವ ಪೈಲಟ್ ಮತ್ತು ಅಬ್ಸರ್ವರ್ ಹುದ್ದೆಗಳ ಶಾರ್ಟ್ ಸರ್ವಿಸ್ ಕಮಿಷನ್ ತರಬೇತಿಗೆ ಅರ್ಜಿ ಕರೆದಿದೆ. ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ವಿಷಯದೊಂದಿಗೆ ಪಿಯುಸಿಯ ಜೊತೆಗೆ ಶೇಕಡ 70% ಅಂಕದೊಂದಿಗೆ ಯಾವುದೇ ಪದವಿಯಲ್ಲಿ ಪಾಸಾಗಿರಬೇಕು ಅಥವಾ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ವಿಷಯದೊಂದಿಗೆ ದ್ವಿತೀಯ ಪಿಯುಸಿ ಪಾಸಾಗಿರಬೇಕು. ಜೊತೆಗೆ ಶೇಕಡ 60% ಅಂಕದೊಂದಿಗೆ ಯಾವುದೇ ಪದವಿಯಲ್ಲಿ ಪಾಸಾಗಿರಬೇಕು. ಇನ್ನು ಡಿಜಿಸಿಎಲ್ ಸಂಸ್ಥೆಯ ಸಿಪಿಎಲ್ ಸರ್ಟಿಫಿಕೇಟ್ ಹೊಂದಿರಬೇಕು. ಪದವಿ ಪಾಸ್ ಆಗದಿರೋರು ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಪೈಲಟ್ ಆಟಿಟ್ಯೂಡ್ ಬ್ಯಾಟರಿ ಟೆಸ್ಟ್ನಲ್ಲಿ ಪಾಸ್ ಆಗದಿರೋರು ಪೈಲಟ್ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಿಲ್ಲ, ಆದರೆ ಅಬ್ಸರ್ವರ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಪೈಲಟ್ ಹುದ್ದೆಗೆ ಜಾಯಿನ್ ಆಗೋಕೆ ಪುರುಷರಿಗೆ ಮಾತ್ರ ಅವಕಾಶ ಇದೆ. ಅಬ್ಸರ್ವರ್ ಹುದ್ದೆಗೆ ಪುರುಷರು ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಬಹುದಾಗಿದೆ. ದೈಹಿಕ ಅರ್ಹತೆಗೆ ಸಂಬಂಧಿಸಿದಂತೆ ಪುರುಷರು 162.5 cm ಎತ್ತರ, ಮಹಿಳೆಯರು 152 cm ಎತ್ತರ ಹೊಂದಿರಬೇಕು. ವಯೋಮಿತಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 19-24 ವಯೋಮಿತಿಯಲ್ಲಿರಬೇಕು. 1989 ಜುಲೈ 2 ರಿಂದ 1994 ಜುಲೈ 1 ರ ಮಧ್ಯೆ ಜನಿಸಿರಬೇಕು. ಸಿಪಿಎಲ್ ಹೋಲ್ಡರ್ಸ್ 19-25 ವಯೋಮಿತಿಯಲ್ಲಿರಬೇಕು. 1988 ಜುಲೈ 2 ಮತ್ತು 1994 ಜುಲೈ 1 ರ ಮಧ್ಯೆ ಜನಿಸಿರಬೇಕು. 2013 ಜೂನ್ ತಿಂಗಳಲ್ಲಿ ತರಬೇತಿ ಆರಂಭವಾಗಲಿದೆ. 2013 ಜನವರಿಯಲ್ಲಿ ಬೆಂಗಳೂರಿನಲ್ಲಿ ಸಂದರ್ಶನ ನಡೆಯಲಿದೆ. ಶೈಕ್ಷಣಿಕ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಬುದ್ಧಿ ಸಾಮರ್ಥ್ಯ, ಚಿತ್ರಗ್ರಹಿಕೆ, ಸಮೂಹ ಚರ್ಚೆ, ಮಾನಸಿಕ ಸಾಮರ್ಥ್ಯ, ಗ್ರೂಪ್ ಟಾಸ್ಕ್, ಸಂದರ್ಶನ ಮತ್ತು ಪೈಲಟ್ ಆಪ್ಟಿಟ್ಯೂಡ್ ಬ್ಯಾಟರಿ ಟೆಸ್ಟ್ ಹಾಗೂ ಏವಿಯೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿದ್ದು ಅರ್ಜಿ ಸಲ್ಲಿಕೆಗೆ ನವೆಂಬರ್ 9 ಕೊನೆಯ ದಿನವಾಗಿದೆ. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅಪ್ಲೈ ಮಾಡೋದಿಕ್ಕೆ ಅರ್ಜಿಯಲ್ಲಿ ಇರುವ ಪ್ರಯಾರಿಟಿ ಲಿಸ್ಟ್ನಲ್ಲಿ ನಮೂದಿಸಬೇಕು. ಬೇರೆ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಅರ್ಜಿ ಸಲ್ಲಿಕೆ ನಂತರ ಆನ್ಲೈನ್ ಅರ್ಜಿಯ ಪ್ರಿಂಟ್ಔಟ್ ತೆಗೆದುಕೊಂಡು ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಸೈಜ್ ಫೋಟೋ, 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಮತ್ತು ಇನ್ನಿತರ ಶೈಕ್ಷಣಿಕ ಅರ್ಹತೆಯ ಸ್ವಯಂ ದೃಢೀಕೃತ ಅಂಕಪಟ್ಟಿಯ ನಕಲು ಪ್ರತಿಗಳನ್ನು ಲಗತ್ತಿಸಿ ಕವರ್ ಮೇಲೆ ಆನ್ಲೈನ್ ಅಪ್ಲಿಕೇಶನ್ ನಂಬರ್ - ಅಪ್ಲಿಕೇಶನ್ ನಂಬರ್ - ಅಪ್ಲಿಕೇಶನ್ ಫಾರ್ ಎಸ್ಎಸ್ಸಿ ಪೈಲಟ್ / ಅಬ್ಸರ್ವರ್ June 2013 ಕೋರ್ಸ್ ಕ್ವಾಲಿಫಿಕೇಶನ್ ಪರ್ಸೆಂಟೇಜ್ ಎಂದು ನಮೂದಿಸಿ ಅರ್ಜಿಯನ್ನ ಪೋಸ್ಟ್ ಬಾಕ್ಸ್ ನಂಬರ್ 02 ಸರೋಜಿನಿ ನಗರ್ ನ್ಯೂ ದೆಲ್ಲಿ 110023 ಇಲ್ಲಿಗೆ ಸಲ್ಲಿಸಬೇಕು. ಆನ್ಲೈನ್ ಅರ್ಜಿ ಸಲ್ಲಿಕೆ, ಆಯ್ಕೆ ಪ್ರಕ್ರಿಯೆ, ವೇತನ, ಇತರ ಸೌಲಭ್ಯ ಮತ್ತಿತರ ಎಲ್ಲಾ ಮಾಹಿತಿಗೆ ವೆಬ್ಸೈಟ್ www.navasenabharati.nic.in ಇಲ್ಲಿ ಸಂಪರ್ಕಿಸಬಹುದಾಗಿದೆ.
ಇತ್ತೀಚೆಗೆ ಕಳೆದ ಒಂದು ದಶಕದಿಂದ ಶಿಕ್ಷಣದಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ಗೆ ಟಾಪ್ ಪ್ರಿಯಾರಿಟಿ ಇದೆ. ಇದಕ್ಕಂತಾನೆ ಕೃಷಿ ವಿವಿಗಳು ಸ್ಥಾಪನೆಯಾಗಿವೆ. ಅಲ್ಲಿ ಅನೇಕ ಸಂಶೋಧನೆಗಳು ನಡೀತಾನೆ ಇರ್ತವೆ. ಇಂಥ ಯೂನಿವರ್ಸಿಟಿಗಳಲ್ಲಿ ರಾಯಚೂರಿನ ಅಗ್ರಿಕಲ್ಚರಲ್ ಸೈನ್ಸ್ ಯೂನಿವರ್ಸಿಟಿನೂ ಒಂದು. ಇಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಅರ್ಜಿ ಕಾಲ್ ಮಾಡಿದ್ದಾರೆ. ಯಾವ್ಯಾವ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ, ಯಾರು ಅಪ್ಲೈ ಮಾಡಬಹುದು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ. ರಾಯಚೂರಿನ ಅಗ್ರಿಕಲ್ಚರಲ್ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಅರ್ಜಿ ಕಾಲ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಮೆಡಿಕಲ್ ಆಫೀಸರ್, ಸ್ಟೆನೋಗ್ರಾಫರ್, ಜೂನಿಯರ್ ಇಂಜಿನಿಯರ್, ಅಗ್ರಿ ಮತ್ತು ಟೈಪಿಸ್ಟ್ ಕಮ್ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳನ್ನು ಭರ್ತಿ ಮಾಡ್ಕೋತಿದ್ದಾರೆ. ಅಸಿಸ್ಟೆಂಟ್ ಮೆಡಿಕಲ್ ಆಫೀಸರ್ ಪೋಸ್ಟ್ಗೆ ಒಬ್ಬರನ್ನು ತಗೋತಿದ್ದು ಪರಿಶಿಷ್ಟರಿಗೆ ಮೀಸಲಾಗಿದೆ. ಎಂಬಿಬಿಎಸ್ ಡಿಗ್ರಿಯಲ್ಲಿ ಕನಿಷ್ಠ 50ರಷ್ಟು ಅಂಕ ಪಡೆದು ಪಾಸ್ ಆಗಿರಬೇಕು. ಯಾವುದಾದರೂ ರೆಪ್ಯೂಟೆಡ್ ನರ್ಸಿಂಗ್ ಹೋಮ್ ಅಥವಾ ಆಸ್ಪತ್ರೆಯಲ್ಲಿ ಕನಿಷ್ಠ 3 ವರ್ಷ ಕೆಲಸ ಮಾಡಿದ ಅನುಭವ ಇರಬೇಕು. ಮೆಡಿಕಲ್ ಫೀಲ್ಡ್ನಲ್ಲಿ ಯಾವುದೇ ರೀತಿಯ ಅಡಿಷನಲ್ ಕ್ವಾಲಿಫಿಕೇಶನ್ ಇದ್ದವರಿಗೆ ಆದ್ಯತೆ ಇದೆ. ತಿಂಗಳಿಗೆ 28,100 ರಿಂದ 50,100 ರೂಪಾಯಿ ವೇತನ ಶ್ರೇಣಿಯನ್ನು ಕೊಡ್ತಾರೆ. ಸ್ಟೆನೋಗ್ರಾಫರ್ ಹುದ್ದೆಗೆ ಒಬ್ಬರು ಬೇಕಾಗಿದ್ದು ಈ ಹುದ್ದೆ ಪರಿಶಿಷ್ಟ ವರ್ಗದವರಿಗೆ ಮೀಸಲಾಗಿದೆ. ಯಾವುದಾದರೂ ಪದವಿಯಲ್ಲಿ ಪಾಸ್ ಆಗಿರಬೇಕು, ಸೀನಿಯರ್ ಗ್ರೇಡ್ ಇಂಗ್ಲಿಷ್ ಮತ್ತು ಕನ್ನಡ ಟೈಪಿಂಗ್ ಪಾಸ್ ಆಗಿರಬೇಕು, ಜೊತೆಗೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಸೀನಿಯರ್ ಗ್ರೇಡ್ ಸ್ಟೆನೋಗ್ರಫಿ ಪರೀಕ್ಷೆ ಪಾಸ್ ಆಗಿರಬೇಕು, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆ ಇರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು. ಇದರೊಂದಿಗೆ ಯಾವುದಾದರೂ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಕನಿಷ್ಠ 1 ವರ್ಷ ಕೆಲಸ ಮಾಡಿರಬೇಕು. ಆಯ್ಕೆಯಾಗೋರಿಗೆ ತಿಂಗಳಿಗೆ 20,000 ರಿಂದ 36,300 ರೂಪಾಯಿ ವೇತನ ಶ್ರೇಣಿಯನ್ನು ಕೊಡ್ತಾರೆ. ಜೂನಿಯರ್ ಇಂಜಿನಿಯರ್ ಅಗ್ರಿ ಹುದ್ದೆಗೆ ಒಬ್ಬರು ಬೇಕಾಗಿದ್ದು ಈ ಹುದ್ದೆ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿದೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ನಲ್ಲಿ 3 ವರ್ಷದ ಡಿಪ್ಲೊಮಾ ಪಾಸ್ ಆಗಿರಬೇಕು. ಆಯ್ಕೆಯಾಗೋರಿಗೆ ತಿಂಗಳಿಗೆ 20,000 ರಿಂದ 36,300 ರೂಪಾಯಿ ವೇತನ ಶ್ರೇಣಿ ಕೊಡ್ತಾರೆ. ಟೈಪಿಸ್ಟ್ ಕಮ್ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಒಬ್ಬರು ಬೇಕಾಗಿದ್ದು ಈ ಹುದ್ದೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದೆ. ಯಾವುದೇ ಪದವಿ ಪಾಸ್ ಆಗಿದ್ದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಸೀನಿಯರ್ ಟೈಪಿಂಗ್ ಪಾಸ್ ಆಗಿರಬೇಕು. ಯಾವುದಾದ್ರೂ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಕನಿಷ್ಠ 1 ವರ್ಷ ಕೆಲಸ ಮಾಡಿರಬೇಕು. ಆಯ್ಕೆಯಾಗೋರಿಗೆ ತಿಂಗಳಿಗೆ 11,000 ರಿಂದ 29,600 ರೂಪಾಯಿ ವೇತನ ಶ್ರೇಣಿ ಕೊಡ್ತಾರೆ. ಎಲ್ಲ ಹುದ್ದೆಗಳಿಗೆ ಕನಿಷ್ಠ 18 ರಿಂದ ಗರಿಷ್ಠ 40 ವರ್ಷ ವಯೋಮಿತಿ ಫಿಕ್ಸ್ ಮಾಡಿದ್ದಾರೆ. ಅರ್ಜಿ ಸಲ್ಲಿಕೆಗೆ 250 ರೂಪಾಯಿ ಶುಲ್ಕ ಪಾವತಿಸಬೇಕಾಗಿದ್ದು ಕಂಟ್ರೋಲರ್, ಯುಎಎಸ್, ರಾಯಚೂರು ಇವರ ಹೆಸರಿಗೆ ತೆಗೆದ ಇಂಡಿಯನ್ ಪೋಸ್ಟಲ್ ಆರ್ಡರ್, ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಬ್ಯಾಂಕರ್ ಚೆಕ್ ಮೂಲಕ ಶುಲ್ಕ ಪಾವತಿಸಬೇಕಾಗಿದೆ. ಯೂನಿವರ್ಸಿಟಿ ವೆಬ್ಸೈಟ್ನಲ್ಲಿ ಅರ್ಜಿ ನಮೂನೆ ದೊರೆಯುತ್ತಿದ್ದು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ಶೈಕ್ಷಣಿಕ ಅರ್ಹತೆ ಮತ್ತು ಅನುಭವಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರಗಳ ಅಟೆಸ್ಟೆಡ್ ನಕಲು ಪ್ರತಿಗಳೊಂದಿಗೆ ಸಲ್ಲಿಸಬೇಕು. ಅರ್ಜಿ ಸಲ್ಲಿಕೆ ಕವರ್ ಮೇಲೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲಾಗಿದೆ ಎಂಬುದನ್ನು ನಮೂದಿಸಿ ನವೆಂಬರ್ 5 ಸಂಜೆ 5 ಗಂಟೆಗೆ ಮುಂಚೆ ತಲುಪುವಂತೆ ದಿ ರಿಜಿಸ್ಟ್ರಾರ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್, ಪೋಸ್ಟ್ ಬಾಕ್ಸ್ ನಂಬರ್ 329, ರಾಯಚೂರು 584102 ಇಲ್ಲಿಗೆ ಸಲ್ಲಿಸಬೇಕಾಗಿದೆ. ಅರ್ಜಿ ನಮೂನೆ ಮತ್ತಿತರ ಎಲ್ಲ ಮಾಹಿತಿಗೆ ಕೃಷಿ ವಿವಿಯ ಅಧಿಕೃತ ವೆಬ್ಸೈಟ್ www.uasraichur.edu.in ಇದನ್ನು ಸಂಪರ್ಕಿಸಬಹುದು. ಈಗ ಒಂದು ಚಿಕ್ಕ ಬ್ರೇಕ್ ತಗೋತೇನೆ, ಬ್ರೇಕ್ ನಂತರ ಬಂದು ಹೇಳ್ತೀನಿ ನೈರುತ್ಯ ರೈಲ್ವೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಇರುವ ಅವಕಾಶಗಳ ಬಗ್ಗೆ. ಹಾಗೆಯೇ ಚೆನ್ನೈ ಮೂಲದ ರೆಪ್ಕೋ ಬ್ಯಾಂಕ್ನಲ್ಲಿ ಕ್ಲರಿಕಲ್ ಜಾಬ್ಸ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿರೋ ಬಗ್ಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಾಬ್ ಜಂಕ್ಷನ್. ಬ್ಯಾಂಕ್ ಕೆಲಸ ಅಂದ್ರೆ ಜನರಲ್ಲಿ ಒಂಥರ ಅವಿಶ್ವಾಸ, ಕೈಲೊಂದು ಪದವಿ ಇಲ್ದಿದ್ರೆ ನೌಕರಿ ಸಿಕ್ಕೋದು ಹರಸಾಹಸ, ಒಳ್ಳೆ ಮಾರ್ಕಿಂದ ಐಬಿಪಿಎಸ್ ಟೆಸ್ಟ್ ಪಾಸ್ ಆಗಿದ್ರೆ ಈಸಿಯಾಗಿ ಸಿಕ್ಕುತ್ತೆ ಬ್ಯಾಂಕ್ ಕೆಲಸ.